ನಮಸ್ಕಾರ, ನನ್ನ ಹೆಸರು ಮುನರತ್ನ ಅಂತ. ಕೋರ್ಮಂಗಲದಲ್ಲಿ ಇರೋದು ನಾವು. ನಮ್ಮ ಮನೆಯಲ್ಲಿ ಒಂದು ನಾಯಿ ಸಾಕಿದ್ವಿ. ಅದು ಇದಕ್ಕಿದ್ದಂಗೆ ಹುಷಾರು ತಪ್ಪೋಯ್ತು. ಸುಮಾರು ಒಂದು 7 ದಿನದಿಂದ ಊಟ ಮಾಡ್ದಿರ ರಕ್ತ ರಕ್ತ ವಾಂತಿ ಮಾಡಿಕೊಂಡು ಆಮೇಲೆ ಆಸ್ಪತ್ರೆಗೆ ತೋರಿಸಿದ್ವಿ. ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಆಗ ನನ್ನ ಮಗಳಿಗೆ ಹೇಳಿದೆ. ಅದಕ್ಕೆ ಅವಳು ಇರು, ನಾನು ನಮ್ಮ ಗುರುಗಳ ಹತ್ರ ಕೇಳಿ ಹೇಳ್ತೀನಿ ಅಂತ ಅಂದ್ಲು. ನಮ್ಮ ಮಗಳು ಪ್ರವೀಣ್ ಗುರುಗಳ ಹತ್ರ ವಿದ್ಯೆ ಕಲಿತಾ ಇದ್ಲು, ಅದರಿಂದ ನಮಗೆ ಅವರು ಗೊತ್ತಾಗಿದ್ದು. ಅವರು ಗುರುಗಳಿಗೆ ಹೇಳಿದ್ಲು. ಅವರು ತಕ್ಷಣ ಆ ದಿನ ರಾತ್ರಿ ಒಂದು ಪ್ರಯೋಗ ಮಾಡೋಕ್ಕೆ ಹೇಳಿದ್ರು. ಆ ಪ್ರಯೋಗ ಮಾಡಿ ಒಂದು 1/2 ಗಂಟೆಲೇ ನಮ್ಗೆ ಮನೆಯಲ್ಲಿ ಏನೋ ತೊಂದರೆ ಆಗಿದೆ ಅಂತ ಗೊತ್ತಾಯಿತು. ನಮ್ಮ ಮನೆಯವರೆಲ್ಲ ನಮ್ಮ ಮನೆಯವ್ರ ಮೇಲೆ ಎಲ್ಲ ಮಾಂತ್ರಿಕರ ಪ್ರಯೋಗ ಮಾಡಿ ಪ್ರೇತಗಳನ್ನ ಬಿಟ್ಟಿದ್ದಾರೆ ಅಂತಲೂ ಗೊತ್ತಾಯಿತು. ಆಗ ಗುರುಗಳಿಗೆ ಅದೇ ದಿನ ರಾತ್ರಿ ಸುಮಾರು ಒಂದು 12 ಗಂಟೆಗೆ ಫೋನ್ ಮಾಡಿ ಹಿಂಗಾಯಿತು ಅಂತ ಹೇಳಿದ್ವಿ ಗುರುಗಳಿಗೆ. ಸದ್ಯಕ್ಕೆ ಅವತ್ತಿನ ರಾತ್ರಿಗೆ ಪರಿಹಾರ ಕೊಟ್ಟರು. ನಾಳೆ ಬರ್ತೀನಮ್ಮ ಅಂತ ಹೇಳಿದ್ರು. ಬೆಳಿಗ್ಗೆ ಗುರುಗಳನ್ನ ಕರ್ಕೊಂಡು ಬರೋಣಂತ ಹೋಗ್ತಾ ಇದ್ರು. ದಾರಿಲಿ ಹೋಗೋವಾಗ ತುಂಬ ತೊಂದರೆಗಳಾಗೋಯ್ತು. ಆವಾಗ ಗುರುಗಳನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಹೋಗಿ ಗುರುಗಳನ್ನ ಕರ್ಕೊಂಡು ಮನೆಗೆ ಬಂದರು. ಅವರು ಬಂದ ಕೂಡ್ಲೇ 7 ದಿನದಿಂದ ನೀರು ಕೂಡ ಕುಡಿದೇ ಇದ್ದಿ, ಮಲಗಿದ್ದ ಜಾಗದಲ್ಲೇ ಮಲಗಿದ ನಾಯಿ ಅವ್ರ ಬಂದಿದ ತಕ್ಷಣ ಎದ್ದು ಜೋರಾಗಿ ಬಗಳಕ್ಕೆ ಶುರು ಮಾಡ್ತು. ಆಮೇಲೆ ಊಟ ಕೊಟ್ಟರೆ ಊಟ ಮಾಡ್ತು. ಆಗ ಗುರುಗಳು ಹೇಳಿದ್ರು, ನಿಮ್ಮ ಮೇಲೆ ಮಾಡಿದ ಪ್ರಯೋಗ ನಾಯಿ ಅಡ್ಡ ಬಂದು ನಾಯಿಗೆ ತಗಲೈತೆ, ಅದು ಈ ಥರ ಆಗಿ ನಿಮ್ಗೆ ಆರೋಗ್ಯ ಕೆಟ್ಟಿದೆ ಅಂತ ಹೇಳಿದ್ರು. ಇನ್ನು ಮುಂದೆ ಎಲ್ಲ ಸರೋಗುತ್ತೆ, ನೀವು ಏನು ಯೋಚನೆ ಮಾಡಬೇಡಿ, ನಿಮ್ಮ ಆರೋಗ್ಯ ಸರೋಗುತ್ತೆ ಅಂತಲೂ ಹೇಳಿದ್ರು. ಆಮೇಲೆ ಅವರು ಬೆಳಗ್ಗೆ ಹೊರಟೋದ್ರು. ಆದ್ರೂ ಅವರು ನಮಗೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಮನೇಲೇ ಇರ್ತಾರೇನೋ, ಇದು ನಮ್ಮ ಹಿಂದೆನೇ ನಮ್ಮ ಬೆನ್ನು ಹಿಂಬಾಲಿಸ್ತವ್ರೇನೋ ಅನ್ನೋ ಥರ ನಮಗೆ ಗೊತ್ತಾಯ್ತಾ ಇತ್ತು. ಯಾವುದೋ ಜನ್ಮದ ಪುಣ್ಯ ನಮಗೆ ಅವ್ರು ಸಿಕ್ಕಿರೋದು ಅಂತ ನಮ್ಗೆ ಅನ್ನಿಸ್ತೈತೆ. ಅವ್ರನ್ನ ನಾವು ನೆನೆಸ್ಕೊಂಡು ಇವಾಗೂ ನಮ್ಮ ಮನೇಲಿ ದೀಪ ಹಚ್ತೀವಿ. ಅವರಿಂದ ನಮಗೆ ತುಂಬ ಇದಾಗಿದೆ, ನಮ್ಮ ಆರೋಗ್ಯ ತುಂಬ ಹದಗೆಟ್ಟಿತ್ತು, ಆರೋಗ್ಯ ಚೆನ್ನಾಗಾಗಿದೆ. ಅವ್ರು ಸಿಕ್ಕಿದ್ದೆ ನಮಗೊಂದು ಪೂರ್ವ ಜನ್ಮದ ಪುಣ್ಯ. ನಮ್ಮ ಕುಟುಂಬದವರೆಲ್ಲರೂ ಅವ್ರನ್ನ ಮರೀದಿರ, ನಾವು ಅವ್ರನ್ನ ನೆನೆಸ್ಕೊಂಡು ಮನೆಯಲ್ಲಿ ತುಂಬ ಇವಾಗ ನನಗೂ ಆರೋಗ್ಯ ಚೆನ್ನಾಗಿರೋದ್ರಿಂದ ಸಮಾಧಾನವಾಗಿದ್ದೀವಿ. ನಮಸ್ಕಾರ.